ಈಗೋ ಇಂದ ಕ್ಯಾಪ್ಟನ್ಸಿ ನ ಬೇಡ ಅಂದು ತಪ್ಪು ಮಾಡಿದ್ರ ಮೋಕ್ಷಿತಾ ಸಿಕ್ಕಿದ ಚಾನ್ಸ್ ಇಂದ ಕ್ಯಾಪ್ಟನ್ ಕ್ವೀನ್ ಆಗೇ ಬಿಟ್ರು ಗೌತಮಿ ಗೌತಮಿ ಕ್ಯಾಪ್ಟನ್ಸಿ ಮೋಕ್ಷಿತಾ ಹಾಕಿರೋ ಭಿಕ್ಷೆನ ಗೌತಮಿ ಕ್ಯಾಪ್ಟನ್ ಆಗಿರೋದು ಮಂಜುಗೆ ಮನೆಯಲ್ಲಿ ಪವರ್ ಸಿಕ್ಕಿದಾಗ ಆಯ್ತಾ ಚೈತ್ರಾ ಮಾತಿನಲ್ಲಿ ನಿಜಕ್ಕೂ ಅರ್ಥ ಇದೆಯಾ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಭಿನ್ನವಾಗಿತ್ತು ಪ್ರತಿ ವಾರ ಮನೆಯ ಸ್ಪರ್ಧಿಗಳು ಯಾವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ ನಾವು ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಿ ಇಮ್ಯುನಿಟಿ ಪಡ್ಕೊಳ್ಳೋದು ಯಾವಾಗ ಅಂತ ಕಾಯ್ತಾ ಇರ್ತಾರೆ ಅದೇ ರೀತಿ ಈ ಬಾರಿನೂ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದು ಮಸ್ತ್ ಮಜಾ ವಾಹಿನಿ ತಂಡ ಆದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲೋಕೆ ಈ ತಂಡದ ಸದಸ್ಯರಿಗೆ ಸೋತ ಧೂಳ್ ಧಮಾಕ ತಂಡದ ಸಹಾಯ ಬೇಕಿತ್ತು ಹೀಗಾಗಿ ಕ್ಯಾಪ್ಟನ್ಸಿ ಇದ್ದವರು ಸಹಾಯಕ್ಕಾಗಿ ಉಳಿದ ಸದಸ್ಯರ ಮನವೊಲಿಸಿದ್ರು ಆದ್ರೆ ಮೋಕ್ಷಿತಾಗೆ ಕೊನೆಯದಾಗಿ ಉಳಿದ ಆಪ್ಷನ್ ಗೌತಮಿ ಮೋಕ್ಷಿತಾ ಗೌತಮಿ ನಡುವೆ ಈಗೂ ಅಡ್ಡ ಬಂದಿದ್ರಿಂದ ಮೋಕ್ಷಿತಾ ಗೌತಮಿಯಿಂದ ಕ್ಯಾಪ್ಟನ್ ಆದೇ ಅನ್ನೋ ಮಾತು ಬೇಡ ಅಂತ ಕ್ಯಾಪ್ಟನ್ಸಿಯಿಂದ ಹೊರಬಂದ್ರು ಕ್ಯಾಪ್ಟನ್ಸಿ ಓಟದಲ್ಲಿ ಗೌತಮಿಗೆ ಅವಕಾಶ ಸಿಕ್ತು ಗೌತಮಿ ಚೆನ್ನಾಗಿ ಆಡಿ ಕ್ಯಾಪ್ಟನ್ ಕೂಡ ಆದ್ರು ಇಲ್ಲಿ ಲಾಸ್ ಆಗಿದ್ದು ಮೋಕ್ಷಿತಾಗೆ ಒಂದು ಪ್ರಕಾರ ತನ್ನತನವನ್ನ ಬಿಟ್ಟುಕೊಡಲ್ಲ ಅವರತ್ರ ಸಹಾಯ ಕೇಳಲ್ಲ ಅಂದಿದ್ದು ಅವರಿಗೆ ಸರಿ ಅನಿಸಿದ್ರು ಕ್ಯಾಪ್ಟನ್ಸಿನ ಬಿಟ್ಟುಕೊಟ್ಟಿದ್ದು ತಪ್ಪು ನಿರ್ಧಾರ ಸಿಕ್ಕಿದ ಅವಕಾಶ ಉಪಯೋಗಿಸಿಕೊಂಡಿದ್ರೆ ಕ್ಯಾಪ್ಟನ್ ಆಗ್ಬೋದಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ ಇನ್ನು ಗೌತಮಿ ಕ್ಯಾಪ್ಟನ್ ಆದ್ರೂ ಕೂಡ ಅದು ಮೋಕ್ಷಿತ ಬಿಟ್ಟುಕೊಟ್ಟಿದೇ ಆಗಿದ್ದು ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ಇನ್ನು ಗೌತಮಿ ಕ್ಯಾಪ್ಟನ್ ಆಗಿರೋದು ಮಂಜುಕೆ ಹೆಚ್ಚು ಪ್ಲಸ್ ಆಗ್ಬೋದು ಅವರಿಬ್ಬರ ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಗೌತಮಿ ಫಸ್ಟ್ ಇಂಪಾರ್ಟೆನ್ಸ್ ಮಂಜುನೇ ಆಗಿರುತ್ತೆ ಅನ್ನೋದು ಗೊತ್ತಾಗ್ತಿದೆ ಇನ್ನು ಮನೆಯಲ್ಲಿ ಎಲ್ರೂ ಇರಿಟೇಟ್ ಆಗ್ತಿರೋದು ಚೈತ್ರ ಮಾತಿನಿಂದ ಚೈತ್ರ ಕೇವಲ ಮಾತು ಆಡಿದ್ರೆ ಏನೂ ಆಗ್ತಿರ್ಲಿಲ್ಲ ಆದ್ರೆ ಚೈತ್ರ ಪ್ರತಿ ವಿಷಯಕ್ಕೂ ಪ್ರತಿ ಟಾಸ್ಕ್ಗೂ ಕಿರುಚಾಡ್ತಾರೆ ಎಲ್ಲೂ ಸಮಾಧಾನದ ಮಾತು ಕೇಳೋದೇ ಇಲ್ಲ ಇನ್ನು ಚೈತ್ರಾಗೆ ಉಸ್ತುವಾರಿ ಕೊಟ್ರೆ ಮುಗ್ದೇ ಹೋಯ್ತು ಯಾರೂ ಅವರ ಉಸ್ತುವಾರಿ ಬಗ್ಗೆ ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಅವರ ಡಿಸಿಷನ್ ಕೊನೆಯದು ಮಧ್ಯೆ ಮಾತನಾಡಿದ್ರೆ ಜಗಳ ಫಿಕ್ಸ್ ಚೈತ್ರ ಮಾತಿನ ಧಾಟಿ ಸರಿಯಿಲ್ಲದೆ ಇರೋದು ವಿಪರೀತ ಮಾತು ಕಿರುಚಾಟ ಅವರಿಗೆ ಉಲ್ಟಾ ಹೊಡೆದಿದೆ ಈ ವಾರದ ಎಲ್ಲಾ ಟಾಸ್ಕ್ ಗಳಲ್ಲೂ ಚೈತ್ರ ಮಾತು ಮಿತಿ ಮೀರಿತ್ತು ಆಲ್ಮೋಸ್ಟ್ ಎಲ್ಲಾ ಸ್ಪರ್ಧಿಗಳ ಹತ್ರನೂ ಕಿರಿಕ್ ಮಾಡ್ಕೊಂಡಿದ್ದಾರೆ ಮನೆಯವರು ಇದೇ ಕಾರಣ ಇಟ್ಕೊಂಡು ಚೈತ್ರನ ಈ ವಾರದ ಕಳಪೆ ಅಂತ ಡಿಸೈಡ್ ಮಾಡಿದ್ರು ಕಳಪೆಯಾಗಿ ಜೈಲು ಸೇರಿದ್ರು ಅಲ್ಲೂ ಅವರು ಹಾಗಂದ್ರು ಇವರು ಹೀಗಂದ್ರು ಅಂತ ಬೇರೆಯವರ ಬಗ್ಗೆ ಮಾತಾಡ್ತಿರೋದು ವಿಪರ್ಯಾಸ